ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಭಾರಿ ಮಳೆ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ವಿಮಾನಗಳನ್ನು ಬೇರೆ ಕಡೆ ಡೈವರ್ಟ್ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಗಡಿಗೆ ಹೊಂದಿಕೊಂಡಿರುವ ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ಕಟ್ಟೆಚ್ಚರ ಮಾಲೂರಿನಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಹುಡಿ ವಿಜಯ್ ಕುಮಾರ್ಗೆ ಟಿಕೆಟ್ ನೀಡುವಂತೆ ಮಾಜಿ ಸಿಎಂ ಯಡಿಯೂರಪ್ಪ ಬ್ಯಾಟಿಂಗ್ ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಹತ್ತರ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಅಭಿಮತ ವಾರ್ತೆಗಳ ವಿವರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ವಿಮಾನಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡಲಾಗಿದೆ ಎಂದು ವಿಮಾನ ನಿಲ್ದಾಣ ಪ್ರಾಧಿಕಾರ ಹೇಳಿಕೆ ಬಿಡುಗಡೆ ಮಾಡಿದ ಕಳೆದ ವರ್ಷ ಸುರಿದ ಧಾರಾಕಾರ ಮಳೆಗೆ ವಿಮಾನ ನಿಲ್ದಾಣಕ್ಕೆ ಅವಾಂತರವೇ ಸೃಷ್ಟಿಯಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಮುಂಬೈ ದೆಹಲಿಯಿಂದ ಬರುತ್ತಿದ್ದ ವಿಮಾನಗಳನ್ನು ಚೆನ್ನೈ ಕೋಯಮತ್ತೂರು ಆಂಧ್ರಪ್ರದೇಶದಲ್ಲಿ ಇಳಿಯುವಂತೆ ಸೂಚಿಸಿದ್ದಾರೆ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದ ಪ್ರತಿಷ್ಠಿತ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದ್ದು ಪ್ರತಿ 2 ನಿಮಿಷಕ್ಕೆ ಒಂದು ವಿಮಾನ ಬರುವುದು ಮತ್ತು ಹೊರಗೆ ಹೋಗುತ್ತವೆ मंगलवार संजे ಕೆಂಪೇಗೌಡ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ भारी ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ರನ್ವೇ ಮೇಲೆಲ್ಲ ಮಳೆ ನೀರು ಶೇಖರಣೆಯಾಗುತ್ತಿದ್ದರಿಂದ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ದೆಹಲಿ ಮುಂಬೈ ಮತ್ತಿತರ ಕಡೆಯಿಂದ ಆಗಮಿಸುತ್ತಿದ್ದ ವಿಮಾನಗಳನ್ನು ತಾತ್ಕಾಲಿಕವಾಗಿ ಚೆನ್ನೈ ಕೋಯಮತ್ತೂರು ಆಂಧ್ರಪ್ರದೇಶದ ಹೈದರಾಬಾದ್ನಲ್ಲಿ ಲ್ಯಾಂಡ್ ಆಗುವಂತೆ ಸೂಚಿಸಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ಟೋಲ್ ಪ್ಲಾಜಾ ಬಳಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತನಿಖಾ ಕೇಂದ್ರವನ್ನು ಆರಂಭಿಸಿದ್ದು ಆಂಧ್ರಪ್ರದೇಶ ತೆಲಂಗಾಣದಿಂದ ಬರುವ ವಾಹನಗಳು ಮತ್ತು ಹೋಗುವ ವಾಹನಗಳನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟೋಲ್ ಪ್ಲಾಜಾದ ಬಳಿ ಆಂಧ್ರಪ್ರದೇಶದಿಂದ ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡುವ ಗಡಿಯಾಗಿದ್ದು ಟೋಲ್ ಪ್ಲಾಜಾದ ಬಳಿ ಇರುವ ಚುನಾವಣಾ ತನಿಖಾ ಕೇಂದ್ರಕ್ಕೆ ಬಾಗೇಪಲ್ಲಿ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಎಸ್ ಆನಂದ್ ಭೇಟಿ ಕೊಟ್ಟಿದ್ದರು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಿಂದ ಬೆಂಗಳೂರು ತಮಿಳುನಾಡು ಕೇರಳ ಕಡೆಗೆ ಸಂಚರಿಸುವ ಕಾರುಗಳನ್ನು ತಡೆಹಿಡಿದ ಪೊಲೀಸರ ಹಾಗೂ ಚುನಾವಣಾ ಸಿಬ್ಬಂದಿಯ ಜೊತೆ ಕಾರುಗಳ ಟೆಂಪೋಗಳ ಹಿಂದೆ ಸೀಟುಗಳ ಕೆಳಗೆ ಬ್ಯಾಗುಗಳನ್ನು ಪರಿಶೀಲಿಸಿದರು ಈ ವೇಳೆ ಮಾತನಾಡಿದ ಅವರು ತನಿಖಾ ಕೇಂದ್ರದಲ್ಲಿ ತೊಂದರೆಗಳು ಇದ್ದಲ್ಲಿ ತಿಳಿಸುವಂತೆ ಚುನಾವಣಾ ಸಿಬ್ಬಂದಿಗೆ ತಿಳಿಸಿದರು ಹಣ ಸಿರೆಗಳು ಒಡವೆ ಬಂಗಾರಗಳು ಉಡುಗೊರೆಗಳು ಕುಕ್ಕರ್ ನಂತ ಹೆಚ್ಚಾದ ವಸ್ತುಗಳನ್ನು ಹೆಚ್ಚಾಗಿ ಸಾಗಿಸುತ್ತಿದ್ದ ವಾಹನಗಳನ್ನು ವಶಪಡಿಸಿಕೊಂಡು ವಸ್ತುಗಳ ಖರೀದಿಯ ಬಗ್ಗೆ ಮಾಹಿತಿ ಪಡೆಯಬೇಕು ಬಿಲ್ಗಳು ಇಲ್ಲದಿದ್ದರೆ ವಾಹನ ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಕ್ರಮವಾಗಿ ಮದ್ಯ ಸಾಗಿಸುವವರನ್ನು ಸಹ ವಶಕ್ಕೆ ಪಡೆಯಿರಿ ಎಂದು ಚುನಾವಣಾ ಸಿಬ್ಬಂದಿಗೆ ಸ್ವೀಪ್ ಸಮಿತಿ ಅಧ್ಯಕ್ಷ ಎಸ್ ಆನಂದ್ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ನೀತಿ ಸಂಹಿತೆ 29ನೇ ತಾರೀಕು ಮಾರ್ಚ್ 29 ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಚೆಕ್ ಪೋಸ್ಟ್ ಅನ್ನು ಒಂದು ನಾಲ್ಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಚೆಕ್ ಪೋಸ್ಟ್ ಅನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ಹೈವೇಲಿ ಚೆಕ್ ಪೋಸ್ಟ್ ಇದಿರೋದ್ರಿಂದ ಸ್ವಲ್ಪ ಮೆನ್ನನ ಕೊರತೆ ಕಾಣಿಸ್ತಾ ಇದೆ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಇದನ್ನು ಆಫೀಸ್ಗೆ ಹೇಳಿ ಒಂದು ಸ್ವಲ್ಪ ಮೆನ್ ಜಾಸ್ತಿ ಆಗೋದಕ್ಕೆ ಏರ್ಪಾಡು ಮಾಡ್ತೀವಿ ಇಲ್ಲಿ ಪ್ರತಿ ವೆಹಿಕಲ್ನ ಚೆಕ್ ಮಾಡಿ ದುಡ್ಡಾಗಲಿ ಅಥವಾ ಮದ್ಯ ಆಗಲಿ ಏನಾದರೂ ಸಾಗಾಣಿಕೆ ಮಾಡೋದು ಅದನ್ನು ಇಲ್ಲೇ ಚೆಕ್ ಪೋಸ್ಟಲ್ಲಿ ಹಿಡಿದು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದನ್ನು ಚಿಂತಾಮಣಿಯ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರು ಆರ್ ಸುರೇಶ್ ಅಬಕಾರಿ ನಿರೀಕ್ಷಕರು ಎಲ್ ಅಂಜನಾಮೂರ್ತಿ ಅಬಕಾರಿ ಪೇದೆ ಎಂ ಮೋಹನ್ ಅಬಕಾರಿ ನಿರೀಕ್ಷಕ ಆರ್ ನಾಗರಾಜ್ ಸೇರಿದಂತೆ ಚುನಾವಣಾ ಸಿಬ್ಬಂದಿ ಹಾಗೂ ಪೊಲೀಸರು ಹಾಜರಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಹಾಗೂ ಹುಡಿ ವಿಜಯ್ ಕುಮಾರ್ ಮತ್ತೆ ಪೈಪೋಟಿ ನಡೆದಿರುವಾಗಲೇ ಮಾಜಿ ಸಿಎಂ ಯಡಿಯೂರಪ್ಪ ಹುಡಿ ಹೆಸರು ಪ್ರಸ್ತಾಪಿಸಿದ್ದು ಈ ಕುರಿತು ಹುಡಿ ವಿಜಯ್ ಕುಮಾರ್ ಮಾಲೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ
मालूरु पट्टणद वैट गार्डन बळी इरुव तम्म निवासदल्लि हूडी विजय कुमार डाक्टर बिआर अंबेडकर पुतळियन्नु अनावरणगोळिसिदरु। ई वेळे माजी सीएं यडियूरप्प हूडी हेसरु प्रस्ताप कुरितु प्रतिक्रियिसि मालूरिन अभ्यर्थी आय्के विचार हाईकमांड्गे बिट्टिद्दु, यारिगे टिकेट घोषणे माडबेकु एंबुदु पक्ष तीर्मान माड्तदे। ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಕಟ್ಟಿದ್ದಾರೋ ಅವರಿಗೆ ಟಿಕೆಟ್ ತೀರ್ಮಾನ ಮಾಡುತ್ತಾರೆ। ಮಾಲೂರಿನಲ್ಲಿ ಈ ಬಾರಿ ಬಿಜೆಪಿ ಬಾವುಟ ಹಾರಿಸಬೇಕು ಅಷ್ಟೇ, ಕ್ಷೇತ್ರದಲ್ಲಿ ಎಲ್ಲರೂ ಒಟ್ಟಾಗಿ ಬಿಜೆಪಿ ಗೆಲ್ಲಿಸುವ ಕೆಲಸ ಮಾಡುತ್ತೇವೆ ಎಂದು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವುದಾಗಿ ತಿಳಿಸಿದರು। ಸಮಯ 45 ದಿವಸ ಇರೋದ್ರಿಂದ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಬೇಕು, ಆ ಸಿದ್ಧತೆಗಳು ನಮ್ಮ ಮುಖಂಡರು ಎಲ್ಲ ಈಗಾಗಲೇ ಸೂಚನೆ ಕೊಟ್ಟಿದ್ರು, ಪಕ್ಷ ಕೂಡ ಸೂಚನೆ ಕೊಟ್ಟಿದೆ। ಪ್ರತಿಯೊಂದು ಮನೆ ಮನೆಗೂ ಭೇಟಿ ಕೊಡಬೇಕು, ಪ್ರತಿಯೊಂದು ಮನೆಗೂ ನಮ್ಮ ಸರ್ಕಾರ ಮಾಡುವಂತ ಯೋಜನೆಗಳನ್ನು ವಿಚಾರಗಳನ್ನು ತಲುಪಿಸಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕರ್ತರಿಗೆಲ್ಲ ವಿಷಯ ತಿಳಿಸಿದ್ರು। ಹಾಗಾಗಿ ನಾವು ಕಾರ್ಯಕರ್ತರ ರೂಪಾಂತರ ಕಾರ್ಯಕರ್ತರಾಗಿ ಪ್ರತಿಯೊಬ್ಬರಿಗೂ ಮನೆ ಮನೆ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ। ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು। ಸಮಾಜದಲ್ಲಿ ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರ ಪಾತ್ರ ಮಹತ್ತರವಾದದ್ದೆಂದು ಗೌರಿಬಿದನೂರು ವೃತ್ತ ನಿರೀಕ್ಷಕ ಸತ್ಯನಾರಾಯಣ ತಿಳಿಸಿದರು। ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಪೊಲೀಸ್ ಪರೇಡ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ವೇಳೆ ಮಾತನಾಡಿದ ಗೌರಿಬಿದನೂರು ವೃತ್ತ ನಿರೀಕ್ಷಕ ಸತ್ಯನಾರಾಯಣ, ಗೌರಿಬಿದನೂರಿನ ಜನ ಶಾಂತಿ ಪ್ರಿಯರು, ಇಂದಿನಿಂದಲೂ ಇಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುವಂತೆ ಜನ ನಡೆದುಕೊಂಡ ಉದಾಹರಣೆಗಳಿಲ್ಲ, ರೌಡಿ ಶೀಟರ್ ಮನೆಗಳಿಗೆ ಹೋಗಿ ಎಚ್ಚರಿಕೆ ನೀಡುವುದಲ್ಲದೆ ಮುಚ್ಚಳಿಕೆ ಬರೆಸಿಕೊಂಡಾಗಿದೆ। ತಾಲೂಕಿನಲ್ಲಿ 5 ಸೂಕ್ಷ್ಮ ಪ್ರದೇಶಗಳನ್ನು 62 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ, ಮತದಾರರು ಭಯಭೀತರಾಗದೆ ಮತ ಚಲಾಯಿಸುವಂತೆ ಮಾಡಲು ಪೊಲೀಸರ ಸಹಕಾರ ಅತ್ಯಗತ್ಯ ಎಂದರ ಮಾರ್ಗದರ್ಶನ ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳು ಉಪಚುನಾವಣಾಧಿಕಾರಿಗಳು ಮಾಡ್ತಾ ಇದ್ದಾರೆ। ಇವತ್ತಿನ ಒಂದು ಏರಿಯಾ ಡಾಮಿನೇಷನ್ ಗೆ ನಮಗೆ ನಿರ್ದೇಶನ ಕೊಟ್ಟಿರುವಂತದ್ದು ಮಾನ್ಯ ಎಸ್ಪಿ ಸಾಹೇಬರಂತ ನಾಗೇಶ್ ಐಪಿಎಸ್ ಸಾಹೇಬರು ಮತ್ತು ನಮ್ಮ ಉಪವಿಭಾಗದ ಡಿವೈಎಸ್ಪಿ ಆದಂತ ವಾಸುದೇವ ಸಾಹೇಬರು। ಇದು ಪಾರದರ್ಶಕವಾಗಿ ಭಯಮುಕ್ತವಾಗಿ ನಡೆಯಬೇಕು ಅನ್ನೋ ಒಂದು ಉದ್ದೇಶ, ಭಯಮುಕ್ತವಾಗಿ ಮತದಾರರು ಬಂದು ಮತ ಚಲಾವಣೆ ಮಾಡಬೇಕು ಅಂತಂದ್ರೆ ಅಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ। ಚುನಾವಣಾಧಿಕಾರಿ ವೀರಭದ್ರಯ್ಯ ಮಾತನಾಡಿ, ತಾಲೂಕಿನ ಗಡಿಗಳಾದ ನಗರಗೆರೆ, ಕುಡುಮಲಕುಂಟೆ, ಕೋಟಾಲದಿನ್ನೆ ಹಾಗೂ ತೊಂಡೆ ಬಾವಿಗಳಲ್ಲಿ ಚೆಕ್ಪೋಸ್ಟ್ ವ್ಯವಸ್ಥೆ ಮಾಡಲಾಗಿದ್ದು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗ್ತಿದೆ ಎಂದರು। ಕಾರ್ಯಕ್ರಮದಲ್ಲಿ ಉಪಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಮಹೇಶ್ ಪತ್ರಿ ಮುಂತಾದವರು ಹಾಜರಿದ್ದರು। ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಎಂಬುದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ। ಸದೃಢ ಸಮಾಜ ನಿರ್ಮಾಣ ಮಾಡಲು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರತಿಯೊಬ್ಬರೂ ಮತದಾನಕ್ಕೆ ಮುಂದಾಗಬೇಕು। ಸರ್ಕಾರದಿಂದ ಈಗಾಗಲೇ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಗುಡಿಬಂಡೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಬಿಂದು ತಿಳಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನದ ಜಾಗೃತಿ ಬಗ್ಗೆ ಅರಿವು ಮೂಡಿಸುವ ಬೈಕ್ ಜಾಥಾಗೆ ಚಾಲನೆ ನೀಡಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಬಿಂದು ಮಾತನಾಡಿ, ಪ್ರತಿಯೊಬ್ಬ ಅರ್ಹ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು, ಮತದಾನದಿಂದ ಯಾರೂ ಸಹ ವಂಚಿತರಾಗಬಾರದು. ಈ ಬಾರಿ 100ಕ್ಕೆ 100ರಷ್ಟು ಮತದಾನ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. ಇನ್ನು ಯಾವುದೇ ಮತದಾರರ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು. ಅಭ್ಯರ್ಥಿಗಳಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲದೆ ಇದ್ರೆ ನೋಟಾ ಎಂಬ ಆಯ್ಕೆಯನ್ನ ಸಹ ಬಳಸಬಹುದು ಎಂದರು. ಪ್ರತಿಯೊಬ್ಬರು ಮತದಾನ ಮಾಡಿ, ಮತಗಟ್ಟೆಗೆ ಬಂದು ಮತದಾನ ಮಾಡಲಿ ಅಂತಂದ್ಬಿಟ್ಟು ಈ ರೀತಿ ಒಂದು ಜಾಗೃತಿ ಮೂಡಿಸ್ತಿದ್ದೀವಿ. ಯೂಶ್ವಲಿ ಇವಾಗ ಜನರ ಮನಸ್ಸಿನಲ್ಲಿ ಏನು ಬಂದ್ಬಿಟ್ಟಿರ್ತದೆ ಅಂದರೆ, ನಾವು ಏನು ಮಾಡಿದ್ರು ಏನಕ್ಕೆ ಮಾಡಬೇಕು ಮತದಾನ, ನಾವು ಏನು ಮಾಡಿದ್ರು ಅಷ್ಟೇ ನಮ್ಮ ಪರಿಸ್ಥಿತಿ ಹಿಂಗೆ ಅಂತ ಬಂದ್ಬಿಟ್ಟಿರ್ತದೆ. ಆದರೆ ಒಂದು ಸಿಟಿಸನ್ ಕೈಯಲ್ಲಿ ಇರುವಷ್ಟು ಪವರ್ ಯಾರ ಕಡೆಯೂ ಇರೋದಿಲ್ಲ, ಯಾಕಂದರೆ ಅವರು ಒಂದು ಓಟಿಂದ ಒಂದು ವ್ಯಕ್ತಿನ ಗೆಲ್ಲಿಸಬಹುದು ಸೋಲಿಸಬಹುದು. ಸೊ ಅಷ್ಟು ಪವರ್ ಇರ್ತದೆ, ಅವರು ಬಂದು ಮತದಾನ ಮಾಡಿ ಒಂದೊಂದು ಓಟು ತುಂಬ ಪ್ರಾಮುಖ್ಯತೆ ಹೊಂದಿರ್ತದೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಮತದಾನದ ಮಹತ್ವದ ಬಗ್ಗೆ ಮಾತನಾಡಿದರು. ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬೈಕ್ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣ ಸ್ವಾಮಿ, ಕಾರ್ಯದರ್ಶಿ ಮುನಿಕೃಷ್ಣಪ್ಪ, ಶಿಕ್ಷಣ ಇಲಾಖೆಯ ಇಸಿಒ ಚಂದ್ರಶೇಖರ್, ಟಿಪಿಒ ಮುರಳಿ ಮತ್ತಿತರರು ಪಾಲ್ಗೊಂಡಿದ್ದರು.
ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಭಗವಾನ್ ಮಹಾವೀರ ಜೈನರು ತಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಇಡೀ ಸಮಾಜಕ್ಕೆ ತೋರಿಸಿದ್ದಾರೆ. ಮನುಷ್ಯ ಶ್ರೇಷ್ಠನಾಗುವುದು ಹುಟ್ಟಿನಿಂದಲ್ಲ, ಧರ್ಮದಿಂದ ಎಂದು ಜಗತ್ತಿಗೆ ಸಾರಿದ್ದ ಭಗವಾನ್ ಮಹಾವೀರ ಜೈನರು ಅಹಿಂಸೆ, ಸತ್ಯನಿಷ್ಠೆ, ತಾರತಮ್ಯ, ಬ್ರಹ್ಮಾಚಾರ್ಯ ಮತ್ತು ಅಪರಿಗ್ರಹಗಳೆಂಬ ಐದು ವ್ರತಗಳನ್ನು ಪಾಲಿಸುವಂತೆ ಜಗತ್ತಿಗೆ ಸಾರಿದ್ದರೆಂದು ಜೈನ್ ಸಮುದಾಯದ ಅಧ್ಯಕ್ಷ ದೇವಕುಮಾರ್ ಹೇಳಿದರು. ಗೌರಿಬಿದನೂರು ತಾಲೂಕು ಆಡಳಿತದಿಂದ ಮಿನಿ ವಿಧಾನಸೌಧದಲ್ಲಿ ಸರಳವಾಗಿ ನಡೆದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ತಾಲೂಕು ಜೈನ ಸಮುದಾಯದ ಅಧ್ಯಕ್ಷರಾದ ದೇವಕುಮಾರ್ ಭಾಗವಹಿಸಿ ಮಾತನಾಡಿ, ಸಮಾಜದ ಒಳಿತಿಗಾಗಿ ಮಹಾವೀರ ಜೈನರು ಹಲವು ಸಂದೇಶಗಳನ್ನು ಸಾರಿದರು. 24 ತೀರ್ಥಂಕರರಲ್ಲಿ ಕಡೆಯವರಾದ ಮಹಾವೀರರು ಸಮಾಜದ ಒಳಿತಿಗಾಗಿ ಸಂದೇಶಗಳನ್ನು ಸಾರಿದ್ದು, ಇಂದಿನ ಸಮಾಜದಲ್ಲಿ ಮಹಾವೀರರ ಸಂದೇಶವಾದ ಅಹಿಂಸೆಯನ್ನು ಆಚರಿಸಿದರೆ ಉತ್ತಮ ಸಮಾಜವನ್ನು ನಾವು ಕಾಣಬಹುದಾಗಿದ್ದು, ಅವರ ತತ್ವಾದರ್ಶಗಳು ಎಂದೆಂದಿಗೂ ಪ್ರಸ್ತುತ ಎಂದ ಅವರು, ಮನುಷ್ಯ ತಾನು ಬಾಳುವುದಲ್ಲದೆ ಇತರ ಪ್ರಾಣಿಗಳು ಬದುಕಲು ಬಿಡಬೇಕು ಎಂದು ತಿಳಿಸಿದರು. ನಮ್ಮ 24 ತೀರ್ಥಂಕರಗಳಲ್ಲಿ 24ನೇ ತೀರ್ಥಂಕರಾದ ಶ್ರೀ ಮಹಾವೀರ ಜಯಂತಿಯನ್ನು ನಾವು ಈ ಒಂದು ಆಚರಣೆ ಮಾಡ್ತಾ ಇದ್ವಿ. ನಮ್ಮ ಧರ್ಮ ಸತ್ಯ, ಧರ್ಮ ಅಹಿಂಸಕ್ಕೆ ಪ್ರತಿಪಾದವಾಗಿರ್ತಕ್ಕಂಥ ಧರ್ಮ, ನಾವೆಲ್ಲ ಕೂಡ ಮಹಾವೀರರ ಮತ್ತು 24 ತೀರ್ಥಂಕರರ ಧರ್ಮ ಬೋಧನೆಯನ್ನು ನಮ್ಮ ಧಾರ್ಮಿಕ ಬಂಧುಗಳು ಅನುಸರಣೆ ಮಾಡ್ತಾ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ, ದೇವರಾಜು, ಪದ್ಮನಾಭ, ಜೈನ್ ಬ್ರಹ್ಮಾನಂದ, ಜಯಕೀರ್ತಿ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಸಂಬಂಧ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಇದನ್ನು ಉಲ್ಲಂಘಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸಲಾಗುವುದೆಂದು ಜಿಲ್ಲಾ ಎಸ್ಪಿ ಡಿಎಲ್ ನಾಗೇಶ್ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ, ಕೋಟಾಲದಿನ್ನೆ, ತೊಂಡೆಬಾವಿ, ನಗರಗೆರೆ ಚೆಕ್ಪೋಸ್ಟ್ಗಳಿಗೆ ಎಸ್ಪಿ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚೆಕ್ಪೋಸ್ಟ್ಗಳಲ್ಲಿ ಹಗಲು ರಾತ್ರಿ ವೇಳೆಯಲ್ಲಿ ಪ್ರತಿಯೊಂದು ವಾಹನಗಳನ್ನು ಸೂಕ್ಷ್ಮವಾಗಿ ತಪಾಸಣೆ ಮಾಡಬೇಕು. ವಾಹನ ತಪಾಸಣೆ ವೇಳೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದೆಂದು ತಿಳಿಸಿದ್ರು. ಗೌರಿಬಿದನೂರು ತಾಲೂಕಿನ 4 ದಿಕ್ಕುಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಚುನಾವಣೆ ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪಗಳು ಆಗಬಾರದು. ನಾವು ಮಾಡುವ ಕರ್ತವ್ಯದಲ್ಲಿ ಅರಿವು ಇಲ್ಲದೆ ಇದ್ದಾಗ ಲೋಪಗಳು ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗಳು ಸಹ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಸೂಚಿಸಿದರು. ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಚೆಕ್ಪೋಸ್ಟ್ಗಳಲ್ಲಿ ವಾಹನ ತಪಾಸಣೆಗೆ ಪೊಲೀಸರೊಂದಿಗೆ ಸಹಕರಿಸಬೇಕು. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಹಾಗೂ ನೀತಿ ಸಂಹಿತೆ ಉಲ್ಲಂಘಿಸುವ ಚಟುವಟಿಕೆಗಳ ಬಗ್ಗೆ ಚುನಾವಣಾ ಅಧಿಕಾರಿಗಳು ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟು ಎಲ್ಲಾ ವಾಹನಗಳನ್ನು ತಪಾಸಣೆ ನಡೆಸುತ್ತಿರುವುದಾಗಿ ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ಸೇರಿದಂತೆ ವಿವಿಧ ಠಾಣೆಗಳ ಎಸ್ಐಗಳು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ಸಂಕ್ಷಿಪ್ತ ಸುದ್ದಿ. ಗುಡಿಬಂಡೆ ಪಟ್ಟಣದ ಜೈನ ಬಸದಿಯಲ್ಲಿ ಮಹಾವೀರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಜೈನರ ಬೀದಿಯಲ್ಲಿರುವ ಪುರಾತನ ಕಾಲದ ಚಂದ್ರನಾಥ ಬಸದಿ ಹಾಗೂ ಪಾರ್ಶ್ವನಾಥ ಬಸದಿಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಚಂದ್ರನಾಥ ವಿಗ್ರಹ ಹಾಗೂ ಪಾರ್ಶ್ವನಾಥ ವಿಗ್ರಹಗಳಿಗೆ ವಿವಿಧ ಅಭಿಷೇಕಗಳನ್ನು ನಡೆಸಿ ನಂತರ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ದೇವಸ್ಥಾನದ ಅರ್ಚಕ ಸಂದೀಪ್ ಮಹಾವೀರರ ವಿಗ್ರಹ ಸ್ಥಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೈನ ಸಮಾಜದ ಪ್ರಭು ಜಿನ್ನರಾಜಯ್ಯ, ಅಭಿಷೇಕ್ ಜೈನ್ ಸೇರಿದಂತೆ ವಿವಿಧ ಭಾಗಗಳಿಂದ ಬಂದಿದ್ದ ಭಕ್ತರು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಕಾರ್ಯಾಲಯದ ಮುಂಭಾಗದಲ್ಲಿ ಮುಖ್ಯಾಧಿಕಾರಿ ಸತ್ಯನಾರಾಯಣರವರ ನೇತೃತ್ವದಲ್ಲಿ ಮತದಾನ ಕುರಿತು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ಜನತೆ ಯಾವುದೇ ವಸ್ತು, ಉಡುಗೊರೆ, ಆಮಿಷಗಳಿಗೆ ಒಳಗಾಗದೆ ತಮ್ಮ ಹಕ್ಕನ್ನು ತಮ್ಮ ತಮ್ಮ ಭವಿಷ್ಯಕ್ಕಾಗಿ ಮತ ಚಲಾಯಿಸಿ, ಎಲ್ಲ ಮತದಾರರು ತಪ್ಪದೆ ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು, ರಾಜ್ಯಾದ್ಯಂತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಪೂರ್ವ ತಯಾರಿಗಳನ್ನು ಈಗಾಗಲೇ ನಡೆಸಿದ್ದು, ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ನಡೆಸಬೇಕೆಂದು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಭಾರಿ ಮಳೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ವಿಮಾನಗಳನ್ನು ಬೇರೆ ಕಡೆ ಡೈವರ್. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಗಡಿಗೆ ಹೊಂದಿಕೊಂಡಿರುವ ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ಕಟ್ಟೆಚ್ಚರ. ಮಾಲೂರಿನಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ. ಹುಡಿ ವಿಜಯ್ ಕುಮಾರ್ಗೆ ಟಿಕೆಟ್ ನೀಡುವಂತೆ ಮಾಜಿ ಸಿಎಂ ಯಡಿಯೂರಪ್ಪ ಬ್ಯಾಟಿಂಗ್. ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಹತ್ತರ. ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಅಭಿಮತ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.